उत्तिष्ठोत्तिष्ठ गोविन्द उत्तिष्ठ गरुडध्वज उत्तिष्ठ कमलाकांता त्रैलोक्यम् कौसल्या सुप्रजा राम पूर्वा संध्या प्रवर्तते उत्तिष्ठ नरजा नीडु शिवा ನೀಡದಿರು ಶಿವ ಬಾಗುವುದು ಎನ್ನ ಕಾಯ ಬಾಗುವುದು ಎನ್ನ ಕಾಯ ನೀಡು ಶಿವ ನೀಡದಿರು ಶಿವ ಬಾಗುವುದು ಎನ್ನ ಕಾಯ ನಾನೇಕೆ ಅಂಜಲಿ ನೀ ಎನ್ನ ಅಂಬಲಿ ನೀಡು ಶಿವ ನೀಡದಿರು ಶಿವ ಬಾಗುವುದು ಎನ್ನ ಕಾಯ ಬಾಗುವುದು ಎನ್ನ ಕಾಯ ಶೃಂಗಾರ ಕೃತಿಕ ಬಂಗಾರ ಕ್ಷಣಿಕ ಬಾಳಲ್ಲಿ ಬಡಿವಾರವೇಕೆ ಶೃಂಗಾರ ಕೃತಿಕ ಬಂಗಾರ ಕ್ಷಣಿಕ ಬಾಳಲ್ಲಿ ಬಡಿವಾರವೇಕೆ ನೀನಿತ್ತ ಕಾಯ ಆ ನೀನಿತ್ತ ಕಾಯ ಕೈಲಿ ಮಾಯ ಆಗೋದು ಹೋಗೋದು ನಾ ಕಾಣಿನಿ ನೀಡು ಶಿವ ನೀಡದಿರು ಶಿವ ಬಾಗುವುದು ಎನ್ನ ಕಾಯ ಮಾಯಿಗೆ ಕೊಟ್ಟರು ಮರದಡಿಯಲ್ಲಿಟ್ಟರು ನಾನಂತೂ ನೀ ಎನ್ನಲಾರೆ ಮಾಯಿಗೆ ಕೊಟ್ಟರು ಮರದಡಿಯಲ್ಲಿಟ್ಟರು ನಾನಂತೂ ನೀ ಎನ್ನಲಾರೆ ಸಾರೆಂಬ ಮನಕ್ಕೆ ಮುಂದಿಟ್ಟು ನಮಿಸೋದು ನಾ ಕಾಣಿನಿ ನೀಡು ಶಿವ ನೀಡದಿರು ಶಿವ ಬಾಗುವುದು ಎನ್ನ ಕಾಯ ನಾನೇಕೆ ಅಂಜಲಿ ನೀ ಎನ್ನ ಅಂಬಲಿ ನೀಡು ಶಿವ ನೀಡದಿರು ಶಿವ ಬಾಗುವುದು ಎನ್ನ ಕಾಯ ಬಾಗುವುದು ಎನ್ನ ಕಾಯ ಬಾಗುವುದು ಎನ್ನ ಕಾಯ ದೇವ ಪರಮೇಶ್ವರನೇ ಕಣ್ಣು ತೆರೆದು ನೋಡಲಾರ್ಯ ಈ ಭಂಡರ ಪುಂಡರ ಪುಂಡಾಟಿಕೆಯನ್ನು ಎಲ್ಲಿ ನೋಡಿದರತ್ತ ದುಷ್ಟ ರಾಜಕಾರಣಿಗಳ ದಬ್ಬಾಳಿಕೆ ಕಷ್ಟಪಟ್ಟ ಕಾರ್ಪಣ್ಯದಲ್ಲಿ ಬಳಲುತ್ತಿರುವ ನಮ್ಮಂತಹ ಬಡವರನ್ನು ಕಣ್ಣು ತೆರೆದು ನೋಡಿದೇವ ಹೆಜ್ಜೆ ಇಟ್ಟರೆ ಲಂಚ ಕೇಳುತ್ತಿರುವ ಈ ಸಮಾಜದಲ್ಲಿ ಡಿಗ್ರಿ ಮುಗಿಸಿದರೂ ಕೂಡ ನನ್ನ ಸಣ್ಣ ಅಣ್ಣನಿಗೆ ಒಂದು ನೌಕರಿ ಕೂಡ ದೊರಕಲಿಲ್ಲ ರೋಷವೆಂಬ ವೇಷ ಹಾಕಿಕೊಂಡು ಮನೆ ಬಿಟ್ಟೇ ಹೊರಟ ಹೋಗಿದ್ದ ಇನ್ನೊಬ್ಬ ನನ್ನ ಹಿರಿಯಣ್ಣ ಕಷ್ಟ ಕಾರ್ಪಣ್ಯದಲ್ಲಿ
ಹೆಂಪಟ್ಟೆನೇ ಹತ್ತುಕೊಂಡು ತಿರುಗುತ್ತಿದ್ದಾನೆ. ಒಂದು ಕಡೆಗೆ ಬಡತನದ ಚಿಂತೆ ಆದರೆ ಇನ್ನೊಂದು ಕಡೆಗೆ ತಂಗಿಯ ಚಿಂತೆ, ಮತ್ತೊಂದು ಕಡೆಗೆ ಮನೆ ಬಿಟ್ಟು ಹೋದ ನನ್ನ ಅಣ್ಣನ ಚಿಂತೆ. ಈ ಚಿಂತೆ ಎಂಬ ಸಂತೆಯಿಂದ ದಯವಿಟ್ಟು ನನ್ನ ಅಣ್ಣನಿಗೆ ನೀನೇ ದಾರಿ ತೋರಿಸಿ ಕಾಪಾಡಬೇಕು ತಂದೆ. ಆತ್ಮೇಶ್ವರನ ಸೇವೆ ನಮ್ಮ ಸೇವೆ ಅಲ್ವೇನಣ್ಣ? ಸೃಷ್ಟಿಕರ್ತನ ಅವನೇ, ಪ್ರಳಯಾಧೀಶನು ಅವನೇ. ಅವನ ಸೇವೆ ನಮ್ಮ ಪರಿಜ್ಞಾನ ಬಲ್ವೇನಣ್ಣ? ನೀ ಹೇಳುವ ಮಾತಿನಲ್ಲಿ ಅರ್ಥವಿದೆ ತಂಗಿ. ಬಡತನವೆಂಬ ನರಕಕ್ಕೆ ನೂಕಿ ಸುಟ್ಟು ಕರಕಾಗೋದೆಂದು ಕಂಡು ಕಾಲದಂತಿರುವ ನಿನ್ನ ದೇವರ ಸ್ಮರಣೆ ವ್ಯರ್ಥವಿಲ್ಲ ನಮ್ಮ. ಏನು ಮಾಡುವುದಣ್ಣ? ಪ್ರಸಾದವೇ ಬಡವರ ಹೊಟ್ಟೆಗೆ ಮೃಷ್ಟಾನ್ನವಾಗಿರುವಾಗ ದೇವರನ್ನು ಪೂಜಿಸುವುದು ವ್ಯರ್ಥವೇನಣ್ಣ? ತಂಗಿ ಪವಿತ್ರ, ನಿನ್ನ ಮಾತುಗಳನ್ನು ಕೇಳ್ತಾ ಇದ್ದರೆ ನನ್ನ ಕರಳು ಹಿಂಡಿದಂತಾಗುತ್ತದೆ. ಮದುವೆಯ ವಯಸ್ಸಿಗೆ ಬಂದ ತಂಗಿಗೆ ಕರಿ ಮನೆ ಸರ ಕಟ್ಟಿಸದೆ ತುತ್ತು ಅಲ್ಲ ಹಾಕದ ನಿರ್ಗತಿಕ ಪಾಪಿ ಅಣ್ಣಮ್ಮ ಏನಿಲ್ಲಣ್ಣ. ಅಣ್ಣ, ಆ ವಿಧಿ ಲೇಖಿತದಲ್ಲಿ ತಾಳೆ ಬದಲಾಗಿ ನನ್ನ ಕೊರಳಿಗೆ ನೇಣು ಹಗ್ಗವೇ ನೇತಾಡುತ್ತಿದ್ರೆ ಯಾರೇನು ಮಾಡೋದಕ್ಕೆ ಸಾಧ್ಯವಣ್ಣ? ಅಯ್ಯೋ ತಂಗಿ, ನುಡಿಯದಿರು ಆ ಮಾತುಗಳನ್ನು. ಎಷ್ಟೇ ಕಷ್ಟ ಬಂದರೂ ಅದನ್ನು ಹೆದರಿಸಿ ನಿನ್ನ ಮದುವೆ ಮಾಡುವ ಕರ್ತವ್ಯ ನನ್ನದಮ್ಮ ನನ್ನದು. ಇದ್ದ ಬತ್ತಮ್ಮನು ಮನಿ ಬಿಟ್ಟು ಹೋದ ಅಂದಾಗ ನಿನ್ನನ್ನು ಸಾಕಿ ಸಲುವಬೇಕಾಗಿದ್ದು ಕರ್ತವ್ಯ ನನ್ನದಮ್ಮ ನನ್ನದು. ಅಣ್ಣ, ಪ್ರಸಾದವೇ ನಮ್ಮ ಹೊಟ್ಟೆಗೆ ಮೃಷ್ಟಾನ್ನವಾಗಿರುವಾಗ ಇಂಥ ಪುಣ್ಯ ಎಲ್ಲರಿಗೂ ಸಿಕ್ಕೋದಿಲ್ವಣ್ಣ. ಬಡತನ ಸಿಕ್ಕಿದ್ದು ಕೂಡ ನಮ್ಮ ಪುಣ್ಯ ಅಂತ ತಿಳ್ಕೊಳ್ಬೇಕು. ಅಯ್ಯೋ ತಂಗಿ, ಎಂಥ ಕಠೋರ ಮನಸ್ಸಮ್ಮ ನಿನ್ನದು. ಒಪ್ಪತ್ತು ಗಂಜಿ ಕುಡಿದು ಅಂಜಿ ನಡೆಯ ಸ್ಥಿತಿ ಬಂದಿರುವಾಗ ಉಕ್ಕಿದ ದುಃಖವನ್ನು ಮನದಲ್ಲಿ ನುಂಗಿ ಆನಂದದಿಂದ ಹೇಳ್ತಿದ್ಯಲ್ಲ, ಬಡತನ ಸಿಕ್ಕಿದ್ದು ನಮ್ಮ ಪಾಲಿಗೆ ಪುಣ್ಯ ಎಂದು. ಅಣ್ಣ, ಪಾಲಿಗೆ ಬಂದಿದ್ದೇ ಪಂಚಾಮೃತ ಬಲ್ಲವೇನಣ್ಣ? ತಂಗಿ, ನುಡಿಯದರು ಆ ಮಾತುಗಳನ್ನು. ನಿನ್ನ ವಯಸ್ಸು ಚಿಕ್ಕದಾದರೂ ನಿನ್ನ ಮನಸ್ಸು ದೊಡ್ಡದಮ್ಮ. ಹಾ ತಂಗಿ ಪವಿತ್ರ, ಗೊತ್ತಾಯ್ತು. ನಾ ಇನ್ನು ಹಮಾಲಿ ಮಾಡಿ ಕೂಲಿ ತರುವೆ, ನೀನು ಮನೆಗೆ ನಡಿ. ಅಣ್ಣ, ನಾನು ನಿನ್ನ ಜೊತೆಗೆ ಬರ್ತೀನಿ. ನನಗೂ ಯಾವುದಾದ್ರೂ ಒಂದು ಕೆಲಸ ಕೊಡ್ಸಣ್ಣ. ಬೇಡ ತಿಂಗಿ, ಬೇಡ. ನೀನು ದುಡಿಯುವುದು ನನ್ನಿಂದ ಸಹಿಸಲಾರದು. ನನ್ನ ಜೀವನ ನಂದು ಬಿಡುತ್ತದೆ. ಆಯ್ತಣ್ಣ, ನೀನು ಮನಸ್ಸನ್ನು ಯಾವ ಕಾಲಕ್ಕೂ ನಾನು ನೋಯಿಸಲಾರೆ. ಅಂದಹಾಗೆ ರೋಷಣ್ಣ ಎಲ್ಲಾದರೂ ಸಿಕ್ಕರೆ ಅವನಿಗೆ ಮರಳಿ ಕರೆದುಕೊಂಡು ಬಾ. ಆಯ್ತಮ್ಮ, ಖಂಡಿತವಾಗಿ ಕರೆದುಕೊಂಡು ಬರ್ತೀನಿ. ಸರಿಯಲ್ಲ, ಹೋಗ್ಬ. ದೇವ, ಕಣ್ತೆರೆದು ನೋಡಲಾರಿಯ ಈ ಬಡವರ ಪುಂಡಕ್ಕೆ. ನೀನೇ ಕಣ್ತೆರೆದು ನೋಡಬೇಕು ನಮ್ಮಂಥ ಬಡವರನ್ನು. ನನ್ನಣ್ಣ ಎಷ್ಟೊಂದು ಕಷ್ಟಪಡ್ತಾ ಇದ್ದಾನೆ, ಈ ಕಷ್ಟಕ್ಕೆ ನೀನೇ ಪರಿಹಾರವನ್ನು ದೊರಕಿಸಿಕೊಡ್ಬೇಕು. ಪರಿಹಾರ ಸ್ಮಶಾನದಲ್ಲಿ ಮೂಕನಾಗಿ ಸ್ಮಶಾನ ಸೇರಿದ ಆ ನಿನ್ನ ದೇವರಿಂದ ಪರಿಹಾರ ದೊರಕಲಾರದು ಪವಿತ್ರ. ಥೂ ರಾಕ್ಷಸ, ಮತ್ತೆ ಬಂದೆ ಇಲ್ಲಿಗೆ? ಇಲ್ಲಿಗೆ ಅಷ್ಟೇ ಅಲ್ಲ ಚೆಲುವೇ, ಈ ನಿನ್ನ ಚೆಲುವನ್ನು ಚುಂಬಿಸಲು ಮತ್ತೆ ನಿನ್ನ ತಾಯಿಯ ಗರ್ಭದಲ್ಲಿ ಅವಿತು ಕುಳಿತರು.
ಅಲ್ಲಿಗೆ ದಾವಿಸಿ ಬರುತ್ತಾನೆ ಚಕ್ರತೀರ್ಥ. ಇದು ಪವಿತ್ರವಾದ ದೇವ ಮಂದಿರ. ಇಂಥ ದೇವ ಮಂದಿರದಲ್ಲಿ ಈ ನಿನ್ನ ಕೆಟ್ಟ ವರ್ತನೆ ಸರಿಯಲ್ಲ. ಇದೇ ರೀತಿ ನೀನು ಮುಂದೆ ವರ್ಷಿತೆ ಆದರೆ ದೇವರು ಪಾಪವೆಂಬ ಹಾದಿಗೆ ನಡೆದಂದು ಕರೆದುಕೊಂಡು ಹೋಗ್ತಾನೆ. ಎಚ್ಚರ. ಪಾಪ ಏ ಪಾಪದ ಪಾಪ ಪುಣ್ಯದ ತಿಳುವಳಿಕೆ ನೀನು ನನಗೆ ಹೇಳಬೇಕಾಗಿಲ್ಲ. ದೇವಸ್ಥಾನಕ್ಕೆ ಹೋಗಿ ಬರುತ್ತೇನೆ ಎಂದು ಮನೆಯಲ್ಲಿ ಸುಳ್ಳು ಹೇಳಿ ನೆಚ್ಚಿದ ನೆಂಟನನ್ನೇ ಕರೆದುಕೊಂಡು ಲಲ್ಲೆ ಹೊಡೆದು ಬರುವ ಸಾಧ್ಯವೇರೆಷ್ಟಿಲ್ಲ ಈ ನಿನ್ನ ಕಂಪ್ಯೂಟರ್ ಯುಗದಲ್ಲಿ. ಏ ಅದರಂತೆ ಮಾಡಿಕೊಂಡ ಗಂಡನನ್ನೇ ಬಿಟ್ಟು ತವರ ಮನೆಯಲ್ಲಿ ಟಿಕ್ಕಾಡಿ ಹೊಡೆ ಬಿಂಡನನ್ನು ಕಟ್ಟಿಕೊಂಡ ಬಂಡ ರಂಡಿಯರಷ್ಟಿಲ್ಲ ಈ ನಿನ್ನ ಹಾಳು ಸಮಾಜದಲ್ಲಿ. ಅದರಂತೆ ಪವಿತ್ರವಾದ ಗಂಡ ಕಟ್ಟಿದ ತಾಳಿಯನ್ನೇ ಇಟ್ಟುಕೊಂಡ ಮೆಂಡರೊಂದಿಗೆ ಕಟ್ಟಿಸಿಕೊಂಡ ಬಂಡ ರಂಡಿಯರಷ್ಟಿಲ್ಲ ಈ ನಿನ್ನ ಹಾಳು ಸಮಾಜದಲ್ಲಿ. ಇಂಥವರಿಗೆ ಪಾಪ ಎಂಬ ನರಕದ ಹಾದಿ ತೋರಿಸಬೇಕಾಗಿತ್ತು. ಆ ನಿನ್ನ ದೇವರು ಪವಿತ್ರ. ಇಲ್ಲಿಗೆ ಆ ನಿನ್ನ ದೇವರನ್ನು ಮರೆತು ಬಡತನದ ದುಃಖವನ್ನು ತೊರೆದು ಆನಂದದಿಂದ ಬಿಗಿದಪ್ಪ ಈ ನಿನ್ನ ದೇವರ ಬಗ್ಗೆ ಇಷ್ಟೊಂದು ಕೀಳಾಗಿ ಮಾತನಾಡೋದಕ್ಕೆ ಹೋಗಬೇಕು? ಮರ್ಯಾದೆ ಕೊಟ್ಟು ಹೇಳ್ತಾ ಇದ್ದೀನಿ, ಸುಮ್ಮನೆ ಹೊರಟು ಹೋಗೋ ಇಲ್ಲಿಂದ. ಅದೊಂದು ಅಷ್ಟೊಂದು ಸುಲಭವಲ್ಲ ಪವಿತ್ರ. ಈ ನಿನ್ನ ಪವಿತ್ರವಾದ ಸೀಲದ ಚೀಲವನ್ನು ಬಿಚ್ಚಲು ಕೆಚ್ಚನೆಯ ಗಲಿಯಾಗಿ ಅಲ್ಲಿಂದ ಇಲ್ಲಿ ಒಂದು ಓಡಿ ಓಡಿ ಬಂದೆ ಪವಿತ್ರ. ದೂರ ನಿಲ್ಲೋ ಏ ದುರಾತ್ಮ, ಒಂಟಿ ಹೆಣ್ಣು ಸಿಕ್ಕಿದ್ದಾಳಂತ ಮೈ ಮೇಲೆ ಬಂದಿದ್ದಾದ್ರೆ ಕಾಲೆಲ್ಲ ಚಪ್ಪಲಿ ಕೈಗೆ ಬರ್ತೆ. ಎಚ್ಚರ. ಏ ಪವಿತ್ರ, ನೀನು ಕೋಪಿಸಿಕೊಂಡರು ಈ ನಿನ್ನ ದುಂಡು ಮುಖ ಹೂವಿನಂತೆ ಹೊಳೆಯುತ್ತಿದೆ. ಈ ನಿನ್ನ ಸೌಂದರ್ಯದ ಸೊಬಗು ನನ್ನ ಕಾಮದ ಮೊದಲನ್ನು ಉದ್ರೇಕಗೊಳಿಸುತ್ತಿದೆ. ಬಾ ಪವಿತ್ರ. ಚಕ್ರತೀರ್ಥ, ಮರ್ಯಾದಿಂದ ಹೇಳ್ತಾ ಇದ್ದೀನಿ, ಸುಮ್ಮನೆ ಹೊರಟು ಹೋಗೋ ಇಲ್ಲಿಂದ. ಸರಸದ ಸಮಯದಿ ವಿರಸದ ಮಾತೇಕೆ ಪವಿತ್ರ? ಅಂಧದ ಅರಮನೆಯಲ್ಲಿ ಅರಗಿಣಿಯಾಗಿ ಕಾಲ ಕಳೆಯುವ ಆಸೆ ನಿನಗಿಲ್ಲವೇ? ಹಂಗಿನ ಅರಮನೆಯಲ್ಲಿ ಇರುವುದಕ್ಕಿಂತಲೂ ಗಂಜಿ ಗುಡಿಸಲವೇ ಲೇಸು. ಅರಮನೆ ಆಸೆಗಾಗಿ ಬದುಕುವ ಹೆಣ್ಣು ನಾನಲ್ಲ, ನಾನು ಮಾನವಂತರ ಮಗಳು. ಮಾನವಂತನ ಮಗಳು? ಏಯ್, ಮಾನವಂತನ ಮಗಳಾಗಿ ಬದುಕುವ ಕಾಲ ಇದಲ್ಲ. ಸರಗು ಹತ್ತು ಸಾಧುವೆಯಾಗಿ ಬದುಕುವ ಕಾಲ ಅಲ್ಲೇ ಅಲ್ಲ. ಸರಗು ಸೊಂಟಕ್ಕೆ ತುರುಕಿ ಎದೆ ಎದೆ ಕಾಣಿಸಿಕೊಂಡು ನಡೆಯುವ ಕಾಲ ಈ ಕಲಿಕಾಲ. ನೆಚ್ಚಿದ ನೆಂಟನನ್ನೇ ಕರೆದುಕೊಂಡು ತಿಂಡಿ ತಿಂಡಿ ಬಿಟ್ಟಾಗ ತುರಿಸಿಕೊಳ್ಳುವ ಕಾಲ ಈ ನಿನ್ನ ಕಲಿಕಾಲ. ಚಕ್ರತೀರ್ಥ, ಇವಳು ಪವಿತ್ರವಾದ ಗರ್ತಿ ಕುಲದ ಹೆಣ್ಣು. ನೀನು ತಿಳಿದುಕೊಂಡಿರುವ ಹಾಗೆ ಸೂಳೆರ ಸಾರಿನಲ್ಲಿ ಇರುವ ಹೆಣ್ಣು ನಾನಲ್ಲ. ನಿನ್ನ ತಾಯಿಯೊಬ್ಬಳು ಸಿಕ್ಕ ಸಿಕ್ಕವರಿಗೆ ಸರಗ ಹಾಸಿ ನಿನ್ನ ಭವನನ್ನು ಹೆತ್ತಿರಬಹುದು. ಆದ್ರೆ ಸುಂದರವಾದ ಹೆಣ್ಣುಗಳೆಲ್ಲ ನಿನ್ನ ತಾಯಿ ತರ ಸೂಳೆಯರಾಗಿ ಇರ್ತಾರಂತ ತಿಳಿದುಕೊಳ್ಳೋದು ಅದು ನಿನ್ನ ಮೂರ್ಖತನ. ಬಾಯಿ ಮುಚ್ಚು ಹೊಲಸು ಹೆಣ್ಣೆ. ಪವಿತ್ರ, ಇದುವರೆಗೂ ನಿನ್ನನ್ನು ಸುಮ್ಮನೆ ಬಿಟ್ಟಿದ್ದು ನೀನಾಗಿಯೇ ನೀನು ಬಂದು ನನ್ನ ತೋಳ ತೆಕ್ಕೆಯಲ್ಲಿ ನಲಿಯಲಿ ಎಂದು ನೋಡು ಪವಿತ್ರ. ಇದುವರೆಗೂ ನಾನು ಜನರಿಗೋಸ್ಕರ ಬದುಕುತ್ತಿಲ್ಲವೋ ನೀಚ. ಸಮಾಜ ನನ್ನನ್ನು ಸೂಳೆ ಎಂದ್ರೂ ಸರಿ, ಶೀಲವತಿ ಎಂದ್ರೂ ಸರಿ, ಈ ಶೀಲವತಿ ಶೀಲ ನಿನ್ನಂತ ಹತ್ತಿನ ಕುಲದವನಿಗೆ ದಕ್ಕುವುದಿಲ್ಲವೋ ನೀಚ. ಕಣ್ಣಿಟ್ಟರೆ ಕುಕ್ಕದೆ ಬಿಡುವುದಿಲ್ಲ ಈ ಹದ್ದು. ಏ ಪವಿತ್ರ, ಇದುವರೆಗೂ ನಿನ್ನನ್ನು ಸುಮ್ಮನೆ ಬಿಟ್ಟಿದ್ದು ನೀನಾಗಿಯೇ ನೀನು ಬಂದು ನನ್ನ ತೋಳ ತೆಕ್ಕೆಯಲ್ಲಿ ನಲಿಯಲೆಂದು ಇಲ್ಲವಾದರೆ ಒತ್ತಾಯದಿಂದ ಹೊತ್ತುಕೊಂಡು ಹೋಗಿ ಮುತ್ತಿಕ್ಕಬೇಕಾಗುತ್ತದೆ.
Be careful. बेड़ा चक्रजिता, बेड़ा। सहोदरी सहोदरी पवित्र नीनु अंदर सरे अब्बा सरे इंदो इंदो निन्न सील नन अड़ी बा पवित्र ओहो यार इंस्पेक्टर प्रताप ओ प्रताप इंस्पेक्टर प्रताप ए बच्चा देवस्थान अंद्रे निम्मप्पन मन तकरी बालिया मगने अधिकार कई बे बंद बगल प्रताप सस्पेंड बी केयरफुल अस्टे अल कण ನಿನ್ನನ್ನು ಹುಟ್ಟಿಸಿದ ನಿಮ್ಮಪ್ಪ ಆ ನಿಮ್ಮಪ್ಪನೊಂದಿಗೆ ಸಾಧ್ಯವಿಲ್ಲ ಮರ್ಯಾದೆ ಏಯ್ ಮರ್ಯಾದೆ ಹೇಳುವೆ ಇದೆ ಕೊನೆ ನಿನ್ನ ಮೇಲಾದರು ಇಂತ ಅಮಾಯಕರ ಹೆಣ್ಣಿನ ಮೇಲೆ ಹೇ ನಿನ್ನ ಕೆಟ್ಟವರ ಪರಿವರ್ತನೆ ನಾ ನೋಡಿದ್ದೆ ನಿಜವಾದರೆ ಒತ್ತು ಒಳಗೆ ಹಾಕಿ ಬಿಡುವೆ घट बिद्दु होदरु हट बिडलारद ई घट सर्प ए प्रताप नोड्ता इरो निन्न एदुरल्लि इवळ शीलवन्नु चुम्मिसदिद्दरे ले ई नन्न समाजदल्लि होरी हब्बदल्लि दाता एंदु बेरेदिरुव आ सिपाहि दंगे मेले हणे अष्टे अल्लले प्रताप ನನ್ನ ಜೀವಕ್ಕೆ ಜೀವವಾಗಿದ್ದ ನನ್ನ ಸ್ನೇಹಿತ ಮಂಜು ಬಿ ಲಚ್ಚಪ್ಪನವರ್ ಅವನ ಪಾದದ ಮೇಲೆ ಈ ಇವಳ ಸೀಲವನ್ನು ನಾನು ಅನುಭವಿಸುತ್ತಿದ್ದರೆ ನನ್ನ ಹೆಸರು ಚಕ್ರ ತೀರ್ಥನೇ ಅಲ್ಲ ಬರುತ್ತೇನೆ ಬರುತ್ತೇನೆ ಪ್ರತಾಪ್ ಹೋಗಲೇ ಹೋಗು ಇನ್ಸ್ಪೆಕ್ಟರ್ ಸಾಹೇಬ್ರೇ ಸರಿಯಾದ ಸಮಯಕ್ಕೆ ಬಂದು ನನ್ನ ಮಾನ ಪ್ರಾಣವನ್ನು ಕಾಪಾಡಿದ್ರಿ ಈ ನಿಮ್ಮ ಉಪಕಾರವನ್ನು ನಾನು ಯಾವತ್ತೂ ಮರೆಯುವುದಿಲ್ಲ ಹಾಗಾದ್ರೆ ನನ್ನ ಋಣ ತೀರಿಸುವೆಯಾ ಈ ಜನ್ಮದಲ್ಲಿದ್ದಿದ್ರು ಮುಂದಿನ ಜನ್ಮದಲ್ಲಾದರೂ ತೀರಿಸ್ತೀನಿ ನಾನು ಹೇಳಿದ ಹಾಗೆ ಕೇಳಿ ಇದೇ ಜನ್ಮದಲ್ಲಿಯೇ ತೀರಿಸಿಬಿಡು ಏನ್ ಮಾಡಬೇಕು ಹೇಳಿ ನಿಮ್ಮ ಮನೆಯ ಕೆಲಸ ಮಾಡಬೇಕು ಅಥವಾ ದಿನಾಲು ನಿಮ್ಮ ಮನೆಗೆ ಕಟ್ಟಿಗೆ ತಂದು ಹಾಕಲೋ ಚೆಚ್ಚೆ ಅದ್ಯಾವುದು ಬೇಡ ನೀನು ನನಗೆ ಸತಿಯ ಸ್ಥಾನ ತುಂಬಿದರೆ ಸಾಕು ನೀವು ನನ್ನನ್ನು ಮದುವೆ ಮಾಡ್ಕೊತೀರಾ ಅಪಹಾಸ್ಯ ಮಾಡಿದಿಲ್ಲ ತಾನೇ ಅಪಹಾಸ್ಯವಲ್ಲ ಪವಿತ್ರ ನಿಜವಾಗಲೂ ಆ ಸೂರ್ಯಚಂದ್ರರ ಮೇಲೆ ಆಣೆ ಮಾಡಿ ಹೇಳುವೆ ಇದು ಅಸಾಧ್ಯ ನಾನೆಲ್ಲಿ ನೀವೆಲ್ಲಿ ನೀವು ಆಕಾಶ ನಾನು ಭೂಮಿ ಇದ್ದ ಹಾಗೆ ಎರಡು ಒಂದಾಗೋದಕ್ಕೆ ಸಾಧ್ಯವೇ ನೀನು ತಪ್ಪು ತಿಳಿದುಕೊಂಡಿರುವೆ ಪವಿತ್ರ ಈ ಭೂಮಿಯ ಮೇಲೆ ಎಲ್ಲರೂ ಒಂದೇ ತರಹ ಇರುವುದಿಲ್ಲ ನೀನು ಬಡವನ ತಂಗಿ ಅಂತ ನಾನು ಕೀಳಾಗಿ ಕಂಡಿದ್ದರೆ ನಿನ್ನ ಮಾನ ಮರ್ಯಾದಿನು ಕಾಪಾಡ್ತಾ ಇರಲಿಲ್ಲ ಅಂದ ಹಾಗೆ ನೀವು ಈ ಬಡವಿಯನ್ನು ಪ್ರೀತಿಸುತ್ತೀರಾ ಹೌದು ಮೊದಲೇ ನಾನು ನಿನ್ನನ್ನು ಪ್ರೀತಿಸುತ್ತಿದ್ದೆ ಕೇಳಲಾಗದೆ ಮನಸ್ಸಿನಲ್ಲಿಯೇ ಕೊರಗುತ್ತಿದ್ದೆ ಹೋಗಲಿ ಬಿಡು ನಿನಗೆ ನನ್ನ ಮೇಲೆ ಇಷ್ಟ ಇಲ್ಲ ಅಂದ ಬಳಿಕ ಯಾರೇನು ಮಾಡುವುದು ನನ್ನ ಅದೃಷ್ಟ ಚೆನ್ನಾಗಿಲ್ಲ ಅಂತ ಅರ್ಥ ನಿಲ್ಲಿ ನಿಮ್ಮನ್ನು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀನಿ ನಿಮ್ಮಂತವರು ಕೋಟಿಗೊಬ್ಬರು ಹಾಗಾದ್ರೆ ಸುರಿಸು ಒಂದು ಪ್ರೇಮ ಗೀತೆಯನ್ನು
I'm gonna make you mine.
ಹೇಳಿದ್ದೀನಿ.